BMW ಇಂಡಿಯಾ ಕಂಪನಿಯು ತನ್ನ 2 ಸೀರೀಸ್ ಗ್ರ್ಯಾಂಡ್ ಕೂಪೆ ಕಾರನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿದೆ. ಈ ಕಾರಿನ ಆರಂಭಿಕ ಬೆಲೆ ಈ ಶೋರೂಮ್ ದರದಂತೆ 39,30,000 ರೂಪಾಯಿಗಳಾದರೆ ಟಾಪ್ ಎಂಡ್ ಮಾದರಿಯ ಬೆಲೆ 41,40,000 ರೂಪಾಯಿಗಳಾಗಿದೆ. BMW ಕಂಪನಿಯು 2 ಸೀರೀಸ್ ಗ್ರ್ಯಾಂಡ್ ಕೂಪೆ ಕಾರಿನ ಪೆಟ್ರೋಲ್ ಮಾದರಿಯನ್ನು ಸಹ ಬಿಡುಗಡೆಗೊಳಿಸಿದೆ. ಪೆಟ್ರೋಲ್ ಮಾದರಿಯ ಆರಂಭಿಕ ಬೆಲೆ ಈ ಶೋರೂಮ್ ದರದಂತೆ 41,90,000 ರೂಪಾಯಿಗಳಾಗಿದೆ. 2 ಸೀರೀಸ್ ಗ್ರ್ಯಾಂಡ್ ಕೂಪೆ ಪೆಟ್ರೋಲ್ ಮಾದರಿಯಲ್ಲಿರುವ 2 ಲೀಟರಿನ ಟ್ವಿನ್ ಟರ್ಬೋ ಪೆಟ್ರೋಲ್ ಇಂಜಿನ್ 190 PSP ಪವರ್ ಹಾಗೂ 280 NM ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಹೊಸ 2 ಸೀರೀಸ್ ಗ್ರ್ಯಾಂಡ್ ಕೂಪೆ ಎಂ ಸ್ಪೋರ್ಟರ್ ಡೀಸೆಲ್ ಕಾರನ್ನು ನಾವು ಇತ್ತೀಚೆಗೆ 2 ದಿನ ಸಿಟಿಯೊಳಗೆ ಚಾಲನೆ ಮಾಡಿದ್ದೆವು. ಈ ಕಾರಿನ ಫಸ್ಟ್ ಡ್ರೈವ್ ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಕಾರಿನ ಮುಂಭಾಗದಲ್ಲಿ LED ಹೆಡ್ಲೈಟ್, LED DRL, LED ಫಾಗ್ ಲ್ಯಾಂಪ್ ಗಳನ್ನು ನೀಡಲಾಗಿದೆ. ಈ ಕಾರು ಎಂ ಸ್ಪೋರ್ಟ್ ಮಾದರಿಯಾಗಿರುವುದರಿಂದ ಮುಂಭಾಗದ ಬಂಪರ್ ಸ್ಪೋರ್ಟಿಯಾಗಿ ಕಾಣುತ್ತದೆ. ಈ ಕಾರಿನ ಸೈಡ್ ಪ್ರೊಫೈಲ್ ನಲ್ಲಿ ಕಾರಿನ ಗಾತ್ರಕ್ಕೆ ಹೊಂದಿಕೊಳ್ಳುವ 18-ಇಂಚಿನ ಡ್ಯೂಯಲ್ ಟೋನ್ ಎಂ ಸ್ಪೋರ್ಟ್ ಅಲಾಯ್ ವೀಲ್ಗಳನ್ನು ಅಳವಡಿಸಲಾಗಿದೆ. ಮುಂಭಾಗದ ಫೆಂಡರ್ ನಲ್ಲಿ ಎಂ ಬ್ಯಾಜ್ ಅನ್ನು ನೀಡಲಾಗಿದೆ. ಈ ಕಾರಿನಲ್ಲಿರುವ ORVM ಗಳು ಕಾರಿನ ಗ್ಲೋಸ್ ಬ್ಲಾಕ್ ಬಣ್ಣವನ್ನು ಹೊಂದಿವೆ. ಈ ಎಂ ಸ್ಪೋರ್ಟ್ ಮಾದರಿಯ ಸೈಡ್ ಪ್ರೊಫೈಲ್ ನಲ್ಲಿ ಕ್ರೋಮ್ ಬಣ್ಣದ ಬದಲಿಗೆ ವಿಂಡೋ ಸುತ್ತಲೂ ಬ್ಲಾಕ್ ಫಿನಿಶಿಂಗ್ ಅನ್ನು ನೀಡಲಾಗಿದೆ. ಈ ಕಾರಿನ ಹಿಂಭಾಗದಲ್ಲಿ ಕ್ರೋಮ್ನ ಬದಲಿಗೆ ಕಪ್ಪು ಬಣ್ಣದಲ್ಲಿರುವ ಟೇಲ್ ಲೈಟ್ ಗಳನ್ನು ನೀಡಲಾಗಿದೆ. ಜೊತೆಗೆ ಡ್ಯುಯಲ್ ಟಿಪ್ ಎಕ್ಸಾಸ್ಟ್ ಗಳನ್ನು ನೀಡಲಾಗಿದೆ. ಈ ಎಕ್ಸಾಸ್ಟ್ ಟಿಪ್ ಗಳು ಕ್ರೋಮ್ ಬಣ್ಣದಲ್ಲಿದ್ದು ಅವುಗಳ ನಡುವೆ ರೇರ್ ಡಿಫ್ಯೂಸರ್ ಅನ್ನು ನೀಡಲಾಗಿದೆ. ಇದರ ಜೊತೆಗೆ ಕ್ರೋಮ್ ಬಣ್ಣದಲ್ಲಿರುವ 220D ಬ್ಯಾಜಿಂಗ್, ರೇರ್ ಪಾರ್ಕಿಂಗ್ ಕ್ಯಾಮರಾ, ಪಾರ್ಕಿಂಗ್ ಸೆನ್ಸಾರ್ ಗಳನ್ನು ನೀಡಲಾಗಿದೆ. ಇದರಿಂದ ಇಕ್ಕಟ್ಟಾದ ಸ್ಥಳಗಳಲ್ಲಿ ಪಾರ್ಕಿಂಗ್ ಮಾಡುವುದು ಸುಲಭವಾಗಲಿದೆ. ಈ ಕಾರಿನ ಇಂಟೀರಿಯರ್ ಹಾಗೂ ಫೀಚರ್ ಗಳ ಬಗ್ಗೆ ಹೇಳುವುದಾದರೆ, ಈ ಕಾರಿನಲ್ಲಿರುವ ದೊಡ್ಡ ಪನೋರಾಮಿಕ್ ಸನ್ ರೂಫ್ ಕ್ಯಾಬಿನ್ ಅನ್ನು ದೊಡ್ಡದಾಗಿ ಕಾಣುವಂತೆ ಮಾಡುತ್ತದೆ. BMW 2 ಸೀರೀಸ್ ಗ್ರ್ಯಾಂಡ್ ಕೂಪೆ ಕಾರಿನಲ್ಲಿ 10.25 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಈ ಸಿಸ್ಟಮ್ ಆಂಡ್ರಾಯ್ಡ್ ಆಟೋವನ್ನು ಹೊಂದಿಲ್ಲ, ಬದಲಿಗೆ ಆಪಲ್ ಕಾರ್ ಪ್ಲೇ ಅನ್ನು ಮಾತ್ರ ಹೊಂದಿದೆ. 10.2 ಇಂಚಿನ ಸಂಪೂರ್ಣ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಾರಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡುತ್ತದೆ. ಇದನ್ನು ಚಾಲಕನ ಅಗತ್ಯಗಳಿಗೆ ತಕ್ಕಂತೆ ಕಾನ್ಫಿಗರ್ ಮಾಡಬಹುದು. ಗೇರ್ ಲಿವರ್ ನ ಮುಂದೆ ವೈರ್ಲೆಸ್ ಸ್ಮಾರ್ಟ್ ಫೋನ್ ಚಾರ್ಜಿಂಗ್ ಅನ್ನು ನೀಡಲಾಗಿದೆ. ಆಂಬಿಯೆಂಟ್ ಲೈಟಿಂಗ್ ಅನ್ನು ಡೋರ್ ಪ್ಯಾನೆಲ್ ನಲ್ಲಿ ನೀಡಲಾಗಿದೆ. ಈ ಕಾರಿನಲ್ಲಿ ಸುಮಾರು 7 ರೀತಿಯ ಆಂಬಿಯೆಂಟ್ ಲೈಟಿಂಗ್ ಆಯ್ಕೆಗಳನ್ನು ನೀಡಲಾಗಿದೆ. ಇದರ ಜೊತೆಗೆ ಡ್ಯುಯಲ್ ಟೋನ್ ಕ್ಲೈಮೇಟ್ ಕಂಟ್ರೋಲ್, ಡ್ಯಾಶ್ ಬೋರ್ಡ್ ಹಾಗೂ ಡೋರ್ ಪ್ಯಾನೆಲ್ ನಲ್ಲಿ ಸಾಕಷ್ಟು ಪ್ರಮಾಣದ ಸಾಫ್ಟ್ ಟಚ್ ಮೆಟೀರಿಯಲ್ ಗಳನ್ನು ನೀಡಲಾಗಿದೆ. ಲೆದರ್ ನಿಂದ ರ್ಯಾಪ್ ಮಾಡಲಾದ ಸ್ಟಿಯರಿಂಗ್ ವೀಲ್ ಹೆಚ್ಚಿನ ಗ್ರಿಪ್ ಅನ್ನು ಹೊಂದಿದೆ. ಇನ್ನು ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ ಗಳು ಚಾಲಕನ ಗಮನವನ್ನು ರಸ್ತೆಯ ಮೇಲೆ ಇರುವಂತೆ ಮಾಡುತ್ತವೆ. ಸೀಟುಗಳ ಬಗ್ಗೆ ಹೇಳುವುದಾದರೆ, ಚಾಲಕನ ಸೀಟಿನಲ್ಲಿ ಮಾತ್ರ 2 ಸೆಟ್ಟಿಂಗ್ ಗಳನ್ನು ಹೊಂದಿರುವ ಸೀಟ್ ಮೆಮೊರಿ ಫಂಕ್ಷನ್ ಅನ್ನು ನೀಡಲಾಗಿದೆ. ಮುಂಭಾಗದ ಸೀಟುಗಳು ಆರಾಮದಾಯಕವಾಗಿವೆ, ಆದರೆ ಈ ಸೀಟುಗಳು ಮೆತ್ತಗಿರುವ ಬದಲು ಸ್ವಲ್ಪ ಗಟ್ಟಿಯಾಗಿವೆ. ಆದರೂ ಲಾಂಗ್ ಡ್ರೈವ್ ನಲ್ಲಿ ಕಾರಿನಲ್ಲಿರುವವರನ್ನು ಆಯಾಸಗೊಳಿಸುವುದಿಲ್ಲ. ಹಿಂದಿನ ಸೀಟುಗಳ ಬಗ್ಗೆ ಹೇಳುವುದಾದರೆ, ಎತ್ತರವಾಗಿರುವವರು ಲೆಗ್ ರೂಮ್ ಹಾಗೂ ಹೆಡ್ ರೂಮ್ ನಿಂದ ತುಸು ಕಷ್ಟ ಪಡಬೇಕಾಗುತ್ತದೆ. ಹಿಂದಿನ ಸೀಟಿನಲ್ಲಿ ಇಬ್ಬರು ಆರಾಮವಾಗಿ ಕುಳಿತುಕೊಳ್ಳಬಹುದು, ಮೂರನೆಯವರು ಕುಳಿತುಕೊಳ್ಳಬಹುದಾದರೂ ಮಧ್ಯದಲ್ಲಿರುವ ಟನಲ್ ನಿಂದ ಕಷ್ಟ ಪಡಬೇಕಾಗುತ್ತದೆ. ಟೂ ಸೀರೀಸ್ ಗ್ರ್ಯಾಂಡ್ ಕೂಪೆ ಕಾರಿನಲ್ಲಿ 2 ಲೀಟರಿನ ಟರ್ಬೋಚಾರ್ಜ್ ಡೀಸೆಲ್ ಇಂಜಿನ್ ಅನ್ನು ಅಳವಡಿಸಲಾಗಿದೆ. ಈ ಇಂಜಿನ್ 188 PSP ಪವರ್ ಹಾಗೂ 400 NM ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಈ ಇಂಜಿನ್ ನೊಂದಿಗೆ 8 ಸ್ಪೀಡಿನ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಅನ್ನು ಜೋಡಿಸಲಾಗಿದೆ. ಈ ಇಂಜಿನ್ ಮುಂಭಾಗದ ವೀಲ್ ಗಳಿಗೆ ಮಾತ್ರ ಪವರ್ ಕಳುಹಿಸುತ್ತದೆ. ಟೂ ಸೀರೀಸ್ ಗ್ರ್ಯಾಂಡ್ ಕೂಪೆ ಕಾರು ಫ್ರಂಟ್ ವೀಲ್ ಡ್ರೈವ್ ಆಗಿರುವುದರಿಂದ ಕಾರನ್ನು ನೆಲಕ್ಕೆ ಇಳಿಸಿದಾಗ ಸಾಕಷ್ಟು ಟಾರ್ಕ್ ಸ್ಪೇರ್ ಸಿಗುತ್ತದೆ. ಟಾರ್ಕ್ ಸ್ಪೇರ್ ಹಾಗೂ ಫ್ರಂಟ್ ವೀಲ್ ಡ್ರೈವ್ ಸೆಟಪ್ ಕಾರಣದಿಂದಾಗಿ ಕಾರು ಎಲ್ಲೆಡೆ ಹೋಗುವುದರಿಂದ ಸ್ಟಿಯರಿಂಗ್ ವೀಲ್ ಅನ್ನು ಡಿಎ ಆಗಿ ಹಿಡಿದಿಟ್ಟುಕೊಳ್ಳಬೇಕಾಗುತ್ತದೆ. ಈ ಕಾರಿನಲ್ಲಿ ಇಕೋಪ್ರೋ, ಕಂಫರ್ಟ್ ಹಾಗೂ ಸ್ಪೋರ್ಟ್ ಎಂಬ 3 ಡ್ರೈವಿಂಗ್ ಮೋಡ್ಗಳನ್ನು ನೀಡಲಾಗಿದೆ. ಇಕೋಪ್ರೋ ಮೋಡ್ ನಲ್ಲಿ ಸ್ಟಿಯರಿಂಗ್ ಹಗುರವಾಗಿದ್ದು ಟೋಟಲ್ ರೆಸ್ಪಾನ್ಸ್ ಮಂದಗತಿಯಲ್ಲಿರುತ್ತದೆ, ಆದರೆ ಇಂಧನದ ಉಳಿತಾಯವಾಗುತ್ತದೆ. ಕಂಫರ್ಟ್ ಮೋಡ್ ನಲ್ಲಿ ಸ್ಟಿಯರಿಂಗ್ ಹಾಗೂ ಟೋಟಲ್ ರೆಸ್ಪಾನ್ಸ್ ಸ್ವಲ್ಪ ಸುಧಾರಿಸುತ್ತದೆ. ನಾವು ಸಿಟಿಯೊಳಗೆ ಈ ಕಾರನ್ನು ಚಾಲನೆ ಮಾಡುವವರಿಗೆ ಈ ಮೋಡ್ ನಲ್ಲಿ ಚಾಲನೆ ಮಾಡಲು ಶಿಫಾರಸು ಮಾಡುತ್ತೇವೆ. ಡೈನಾಮಿಕ್ ಮೋಡ್ ನಲ್ಲಿ ಟೋಟಲ್ ರೆಸ್ಪಾನ್ಸ್ ತೀಕ್ಷ್ಣವಾಗಿದ್ದು ಸ್ಟಿಯರಿಂಗ್ ಗಟ್ಟಿಯಾಗುತ್ತದೆ. ಈ ಮೋಡ್ ನಲ್ಲಿ ಕಾರಿನ ಗರಿಷ್ಠ ಸಾಮರ್ಥ್ಯವನ್ನು ಕಾಣಬಹುದು. ಪವರ್ ಡೆಲಿವರಿ ಲೀನಿಯರ್ ಆಗಿದ್ದು ಕಾರನ್ನು ನೆಲಕ್ಕೆ ಇಳಿಸಿದರೆ ಪವರ್ ಹಠಾತ್ತನೆ ಹೆಚ್ಚಾಗುತ್ತದೆ. ಪ್ಯಾಡಲ್ ಶಿಫ್ಟರ್ ಗಳು ಉಪಯುಕ್ತವಾಗಿದ್ದು ಮ್ಯಾನ್ಯುಯಲ್ ಮೋಡ್ ನಲ್ಲಿ ಇದ್ದಕ್ಕಿದ್ದಂತೆ ಡೌನ್ ಶಿಫ್ಟ್ ಮಾಡಬೇಕಾದಾಗ ನೆರವಿಗೆ ಬರುತ್ತವೆ. ಟೂ ಸೀರೀಸ್ ಕಾರಿನಲ್ಲಿ ಆರಾಮದಾಯಕ ಸವಾರಿಯನ್ನು ನೀಡುವ ಉದ್ದೇಶದಿಂದ ಸಾಫ್ಟ್ ಆದ ಸಸ್ಪೆನ್ಷನ್ ಸೆಟಪ್ ಅನ್ನು ನೀಡಲಾಗಿದೆ. ಈ ಸಸ್ಪೆನ್ಷನ್ ಸೆಟಪ್ ಅಂಪ್ ಹಾಗೂ ಗುಂಡಿಗಳಲ್ಲಿ ಸರಾಗವಾಗಿ ಸಾಗುವುದರಿಂದ ಒಳಗಿರುವವರಿಗೆ ಕುಲುಕಿದ ಅನುಭವವಾಗುವುದಿಲ್ಲ. ಈ ಕಾರಿನಲ್ಲಿರುವ ಅತ್ಯುತ್ತಮ ಗುಣಮಟ್ಟದ NVH ಹಾಗೂ ಇನ್ಸುಲೇಷನ್ ಲೆವೆಲ್ ಗಳು ಎಲ್ಲ ವಿಂಡೋಗಳನ್ನು ಮುಚ್ಚಿದಾಗ ಹೊರಗಿನ ಶಬ್ದವು ಒಳಬರದಂತೆ ನೋಡಿಕೊಳ್ಳುತ್ತವೆ. ಟೂ ಸೀರೀಸ್ ಕಾರಿನಲ್ಲಿರುವ
ಸಾಫ್ಟ್ ಸಸ್ಪೆನ್ಷನ್ನಿಂದಾಗಿ ಸ್ವಲ್ಪ ಪ್ರಮಾಣದ ಬಾಡಿ ರೋಲ್ ಅನುಭವಿಸಬೇಕಾಗುತ್ತದೆ. ಇನ್ನು ಮೈಲೇಜ್ ಬಗ್ಗೆ ಹೇಳುವುದಾದರೆ ಈ ಕಾರು ಸಿಟಿಯಲ್ಲಿ ಪ್ರತಿ ಲೀಟರ್ ಡೀಸೆಲ್ಗೆ 11.2 ಕಿಲೋಮೀಟರ್ನಿಂದ 12.6 ಕಿಲೋಮೀಟರ್ಗಳವರೆಗೆ ಮೈಲೇಜ್ ನೀಡುತ್ತದೆ. ನಾವು ಈ ಕಾರನ್ನು ಹೆದ್ದಾರಿಯಲ್ಲಿ ಹೆಚ್ಚು ಚಾಲನೆ ಮಾಡಲು ಸಾಧ್ಯವಾಗದಿದ್ದರೂ ಈ ಕಾರು ಒಟ್ಟಾರೆಯಾಗಿ ಪ್ರತಿ ಲೀಟರ್ ಡೀಸೆಲ್ಗೆ 12-14 ಕಿಲೋಮೀಟರ್ಗಳ ಮೈಲೇಜ್ ನೀಡುವ ಸಾಧ್ಯತೆಗಳಿವೆ. ಇನ್ನು ಈ ಕಾರಿನ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಹೇಳುವುದಾದರೆ, 2 ಸೀರೀಸ್ ಗ್ರ್ಯಾಂಡ್ ಕೂಪೆ ಜರ್ಮನಿ ಮೂಲದ BMW ಕಂಪನಿಯು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸುತ್ತಿರುವ ಎಂಟ್ರಿ ಲೆವೆಲ್ ಕಾರ್ ಆಗಿದೆ. ಮಿಸಾನೋ ಬ್ಲೂ ಬಣ್ಣದಲ್ಲಿರುವ ಈ ಕಾರು ಹಲವಾರು ಫೀಚರ್ಗಳನ್ನು ಹೊಂದಿದೆ. ಸ್ಪೋರ್ಟಿ ಲುಕ್ ಹೊಂದಿರುವ 2 ಸೀರೀಸ್ ಕಾರು ದೇಶೀಯ ಮಾರುಕಟ್ಟೆಯಲ್ಲಿ ಮರ್ಸಿಡಿಸ್ ಬೆನ್ಸ್ ಎ ಕ್ಲಾಸ್ ಸೆಡಾನ್ ಕಾರಿಗೆ ಪೈಪೋಟಿ ನೀಡಲಿದೆ.